ತಾಯಿಯನ್ನು ಮಗಳು ತಂದು ಆಶ್ರಮಕ್ಕೆ ಬಿಡಕ್ಕೆ ಹೊರಟಿದ್ದಾರೆ. ಯಾಕೆ ಏನು ಅಂತ ಕೇಳೋದಕ್ಕೆ ಭಯಂಕರವಾಗಿದೆ. ಇವ್ರು ನಿಮ್ಮಮ್ಮನ, ನೀವು ಮಗಳು? ಯಾವ ಕಾರಣಕ್ಕೆ ಕರ್ಕೊಂಬಂದಿದ್ರೆ ಆಶ್ರಮಕ್ಕೆ? ಯಾವ್ದೇ ಕಾರಣಕ್ಕೂ ಜಾಗ ಇಲ್ಲ ಆಶ್ರಮದಲ್ಲಿ. ನಾನು ಯಾವ ಕಾರಣಕ್ಕೂ ನಾ ಹೋಗಲ್ಲ. ಇವತ್ತು ಹೋಗೋ, ಇನ್ನೊಂದ್ಸತಿ ಸೇರ್ಸ್ಕೊತೀನಿ. ಬರಲ್ಲ, ಹೋಗಲ್ಲ, ಹೋಗಲ್ಲ, ನಾ ಹೋಗಲ್ಲಪ್ಪ. ನಾನು ಇಲ್ಲೇ ಇರೋಕೆ ಇಷ್ಟ, ನಾ ತುಂಬಾ ಇಷ್ಟ ಆಗದೆ ದೇವಸ್ಥಾನ ಇದ್ದಂಗದೆ. ನಾನು ಎಲ್ಲೂ ಹೋಗಲ್ಲ. ಕಳಿಸ್ಬೇಡಪ್ಪ. ನಿಮ್ಮ ಆಶ್ರಮ ಬಿಟ್ಟಿನ ಯಾವ ಆಶ್ರಮಕ್ಕೂ ನಾವು ಹೋಗಲ್ಲ. ನಿಮ್ಮಂತವ್ರು ನನ್ಗೆ ಎಲ್ಲೂ ಸಿಕ್ಕಲ್ಲ. ಯಾಕಂತೀರಾ? ನಿಮ್ಮ ಹೆಸರೇನು? ದೇವಿರಮ್ಮ. ದೇವಿರಮ್ಮ, ಎಲ್ಲಿಂದ ಬಂದಿರಜ್ಜೆ? ಬೆಂಗಳೂರು. ಬೆಂಗಳೂರು. ನಿಮ್ ಮಗ್ಳ ಅವರೆಲ್ಲ ನೋಡ್ಕೊಳಕ್ಕೆ ಹೋಗಿ ಇಲ್ಲಿ ಹಾಕಿಡ್ತೀರ ಮತ್ತೆ? ಮಗಳ ಕೈಲಿ ಆಗಲ್ಲ ನೋಡ್ಕೊಳಕ್ಕೆ, ಅವ್ರ ಹೊಟ್ಟೆ ಪಾಡ ಅವ್ರಿಗೆ. ಇಷ್ಟು ದಿನ ಏನ್ ಮಾಡ್ತಿದ್ರಿ ಅಜ್ಜಿ ನೀವು? ನಾನು ಇಷ್ಟು ದಿನ ನನ್ನ ಕೈಲ ಅಂತ ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡಿದೆ. ಮನೆ ಕೆಲಸ ಮಾಡ್ತೀರಿ ಈಗಲೂ? ಈಗ ಮಾಡ, ಆ ಕಾಲದಲ್ಲಿ ಮಾಡಿದೆ, ಇವಾಗ ಆಗಲ್ಲ. ಇಂತಾನೆ ಯಾರು ಊಟ ಕೊಟ್ರೆ ತಿನ್ಕೊಂಡು ಇಲ್ಲ. ಈಗ ಇಲ್ಲಿ ಜಾಗ ಇಲ್ವಲ್ಲ, ಏನ್ ಮಾಡ್ತೀರಾ? ಏನು ನೋಡುವ, ನಿನ್ನರ್ಗೆ ಮನಗಿಸ್ಕೋವ. ಏನೋ ನೋಡ್ತಾ ಇದ್ದೀನಿ, ಮನಸ್ಸು ದೊಡ್ಡದ್ ಮಾಡ್ತಾ ಇದ್ದೀನಿ. ವಾಪಸ್ ಊರಿಗೆ ಹೋಗಲ್ಲಪ್ಪ. ನಾನು ಹೋಗಲ್ಲ. ಯಾಕೆ ಊರಿಗೆ ಹೋಗಲ್ಲ? ಇಲ್ಲಿ ಇಲ್ಲ, ಇದಕ್ಕೆ ಬಂದಿರ ಜಾಗ ಇಲ್ಲ. ಆಯ್ತಪ್ಪ, ಆಯ್ತ. ಇಲ್ಲಿ ಜಾಗ ಇಲ್ಲ. ನಿಮ್ಮ ಮನೇಲಿ ಮನೆ ಕೊಟ್ಟಿನಿ. ನಿಮ್ಮ ಮನೇಲಿ? ನಮ್ಮ ಮನೇಲಿ ಮಲ್ಕತ್ತೀಯ? ನಮ್ಮ ಮನೇಲೂ ಜಾಗ ಇಲ್ಲ. ಆಯ್ತ, ಹಂಗನ್ಬೇಡಪ್ಪ, ಹಂಗನ್ಬೇಡ. ಹಂಗನ್ಬೇಡ ಅಂದ್ರೆ ಜಾಗ ಇಲ್ವಲ್ಲ, ಏನ್ ಮಾಡೋಣ? ಆಯ್ತು ಆಯ್ತು ಆಯ್ತು, ಜಾಗ ಇಲ್ಲ ಇಲ್ಲಿ. ಆಯ್ತೇ, ಹೋಗೋ. ಹೋಗಲ್ಲ, ಗಾಡಿ ಬಂದೈತೆ, ಊರ್ಗೆ ಹೋಗು. ಹೋಗಲ್ಲ. ಯಾಕೆ ಹೋಗಲ್ಲ? ನಾವು ನೀವು ನೋಡ್ಕೋತೀರಾ ಅಂತ ನಾನು ಬಂದಿರೋದು. ಇಲ್ಲಿ ಜಾಗ ಇಲ್ವಲ್ಲ, ಏನ್ ಮಾಡೋದು? ಎಲ್ಲಾರ ಮನಸ್ರಿ. ಎಲ್ ಮಲಗಿಸ್ಲಿ, ಇಲ್ಲಿ ಜಾಗನೇ ಇಲ್ಲ, ಒಂಚೂರು ಜಾಗ ಇಲ್ಲ ನೋಡಿ. ಇಲ್ಲೆಲ್ಲ ಇಲ್ಲದೆ ಜಾಗ ಇದೆ. ಬೇರೆ ಆಶ್ರಮಕ್ಕೆ ಸೇರ್ಕೋ. ದೇವ್ರ ಆಶ್ರಮಕ್ಕ? ಬೇರೆ ಬೇರೆ ಆಶ್ರಮಕ್ಕೆ. ಬೇರೆ ಆಶ್ರಮಕ್ಕ? ಈ ಆಶ್ರಮ ಬಿಟ್ಟು ಇನ್ ಬೇರೆ ಆಶ್ರಮಕ್ಕೆ ಎಲ್ಲೂ ಹೋಗಲ್ಲಪ್ಪ ನಾನು. ಯಾಕೆ ಈ ಆಶ್ರಮ ಅಷ್ಟೊಂದ್ ಇಷ್ಟನ? ಅಷ್ಟು ಇಷ್ಟ. ಯಾಕೆ? ನಂಗೆ ತುಂಬಾ ಇಷ್ಟ. ನಾನು ನೋಡೋದಕ್ಕೆ ತುಂಬಾ ಇಷ್ಟ ಆಯ್ತು. ಏನ್ ಇಷ್ಟ ಆಯ್ತು ಇಲ್ಲಿ? ಇಷ್ಟ ಆಯ್ತು, ಎಲ್ಲ ಇಷ್ಟ ಆಯ್ತು. ದೇವಸ್ಥಾನ ಇದ್ದಂಗ ಐತೆ. ದೇವಸ್ಥಾನ ಇದ್ದಂಗ, ದೇವಸ್ಥಾನ ಇದ್ದಂಗ. ಹೌದಾ? ತುಂಬಾ ಇಷ್ಟ ಆಯ್ತು. ನಾನು ತುಂಬಾ ಇಷ್ಟ ಆಗೋದಕ್ಕೆ ನೆನ್ನೆಯಿಂದ ಬಂದ್ವಿ, ಕಾಯ್ತಾ ಇರೋದು. ಎಷ್ಟನೇ ಸತಿ ಬರ್ತಾರದು ಈಗ ಇಲ್ಲಿಗೆ? ನೆನ್ನೆ, ಇವತ್ತು, ಇವತ್ತು ಬೆಳಗ್ಗೆ ಸೇರ್ಸ್ಕೊಳ್ಳಲ್ಲ ಅಂತ ವಾಪಸ್ ಕಳ್ಸಿದ್ದೆ ತಾನೆ. ಇಲ್ಲ, ಓದು ತಿರ್ಗ ಬಂದೆ. ಯಾಕೆ? ನಂಗೆ ಇಷ್ಟ ಆಯ್ತು, ಬಂದೆ. ಸೇರ್ಸ್ಕೊಳ್ಳಲ್ಲ ಅಂತಾನು ವಾಪಸ್ ಕಳ್ಸಿದ್ವಿ. ರೀಸನ್ ಹೇಳ್ತೀನಿ ಏನಕ್ಕೆ ಅಂತ. ಇಷ್ಟ ಆಯ್ತು ಬಂದೆ. ಮತ್ತೆ ಹುಡುಕೊಂಡ್ ಬಂದವ್ರೆ, ಅದ್ ಯಾಕೆ ಅಂತ ಗೊತ್ತಿಲ್ಲ ನನಗೆ. ಅಜ್ಜೆ ಇಲ್ಲಿ ಚೆನ್ನಾಗಿಲ್ಲ, ಸುಮ್ನೆ ಇಲ್ಲಿ. ಇಲ್ಲಪ್ಪ, ನಂಗೆ ತುಂಬಾ ಚೆನ್ನಾಗೈತೆ, ನಂಗೆ ತುಂಬಾ ಇಷ್ಟ. ನಂಗೆ ತುಂಬಾ ಇಷ್ಟ. ಯಾವ್ದೇ ಕಾರಣಕ್ಕೂ ಜಾಗ ಇಲ್ಲ ಆಶ್ರಮದಲ್ಲಿ. ನಾನು ಯಾವ ಕಾರಣಕ್ಕೂ ನಾ ಹೋಗಲ್ಲ. ಇಲ್ಲ ಇಲ್ಲ, ಜಾಗ ಇಲ್ಲ ನಡಿ, ನಾ ಹೋಗಲ್ಲ. ಇಲ್ಲಿ ಜಾಗ ಇಲ್ಲ ಅಂತ ಹೇಳಪ್ಪ. ನಾನು ಹೋಗಲ್ಲಪ್ಪ, ಹೋಗಲ್ಲಪ್ಪ. ನನ್ ಮಗ ಇದ್ದಂಗೆ. ನನ್ ಮಾತು ಕೇಳು. ಇಲ್ಲಪ್ಪ, ನನ್ ಮಗ ಇದ್ದಂಗೆ ಇದೆಯ ನೋಡ್ರ. ನಾ ಹೋಗಲ್ಲಪ್ಪ, ಇಲ್ಲಿ ಜಾಗ ಇಲ್ಲ. ಸಾಕು, ಇರು ಜಾಗನೇ ಸಾಕು. ಎಲ್ಲ ಐತೆ, ಮಣಿಕಣಕ್ಕೆ ಜಾಗ ಇಲ್ಲ. ಆಯ್ತು, 140 ಜನ ಅವ್ರೆ, ಮಣಿಕಣಕ್ಕೆ ಜಾಗ ಇಲ್ಲ. ಅಣ್ಣ ಬರ್ರಣ್ಣ, ಬರ್ರಣ್ಣ ಇಲ್ಲಿ. ಇವತ್ತು ಹೋಗೋ, ಇನ್ನೊಂದ್ಸತಿ ಸೇರ್ಸ್ಕೊತೀನಿ. ಬರಲ್ಲ, ಹೋಗಲ್ಲ, ಹೋಗಲ್ಲ, ನಾ ಹೋಗಲ್ಲಪ್ಪ. ನಾನು ಇಲ್ಲೇ ಇರೋಕೆ ಇಷ್ಟ, ನಾ ತುಂಬಾ ಇಷ್ಟ ಆಗದೆ ದೇವಸ್ಥಾನ ಇದ್ದಂಗದೆ. ನಾನು ಎಲ್ಲೂ ಹೋಗಲ್ಲ, ನಿಮ್ಮ ಆಶ್ರಮ ಬಿಟ್ಟು ನಾ ಎಲ್ಲೂ ಹೋಗಲ್ಲ. ಹೌದಾ? ನಾ ಎಲ್ಲೂ ಹೋಗಲ್ಲ. ಸ್ನೇಹಿತರೆ ನಮಸ್ಕಾರ. ಅಜ್ಜಿ ತುಂಬಾ ಹಠ ಮಾಡ್ತಾ ಐತೆ, ಯಾವ್ದೇ ಕಾರಣಕ್ಕೂ ಆಶ್ರಮದಲ್ಲಿ ಇಟ್ಕೊಳ್ಳಲ್ಲ ಅಂದ್ರು ಕೇಳ್ತಾ ಇಲ್ಲ. ನಿಜವಾಗ್ಲೂ 140 ಜನಕ್ಕಿಂತ ಜಾಸ್ತಿ ಜನ ಅವ್ರೆ. ನಿಜವಾಗ್ಲೂ ಮನಿಕಣಕ್ ಬೆಡ್ಡು ಇಲ್ಲ, ಆಸೆ ಇಲ್ಲ ಅಂದ್ರೆ ಇಲ್ಲಿ ಮನಿಕಣಕ್ ಜಾಗ ಇಲ್ಲ ಅಂತ. ಎಷ್ಟೇ ಜನ ಬಂದ್ರು ನೋಡ್ಕೋಬೇಕನ್ನ ಆಸೆ ನಮ್ಗೈತೆ, ಬಟ್ ಅಜ್ಜಿ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಅಜ್ಜಿ ನಾನು ಹೋಗಲ್ಲ, ಇನ್ನೊಂದ್ಸತಿ ಸೇರ್ಸ್ಕೊತೀನಿ. ಇಲ್ಲ ಇಲ್ಲ ಇಲ್ಲ, ನಾ ಹೋಗಲ್ಲ, ನಿಮ್ ಬಿಟ್ಟು ನಾ ಎಲ್ಲೂ ಹೋಗಲ್ಲ. ಕೇಳ್ತಾ ಇದ್ದೀನಿ. ಈಗ ಊರ್ಗೆ ಹೋಗೋ, ನಾಳೆ ಇನ್ನೊಂದ್ಸತಿ. ಇಲ್ಲ, ನಾ ಬರ ಹೋಗುದಿಲ್ಲ, ಹೋಗೋದಿಲ್ಲ. ನೀವೇನಾರ ಮಾಡಿ ನಾ ಹೋಗಲ್ಲ. ಹಂಗಂದ್ರೆ ಹೆಂಗಜ್ಜಿ ನೀನು? ಹೋಗಲ್ಲ, ಜಾಗ ಇಲ್ದಿದ್ ಎಲ್ ಮಲಗಿಸ್ಲಿ ನಾನು? ಎಲ್ಲಾರ ಮನ್ಸ್ರಿ, ಎಲ್ ಮಲಗಿಸ್ಲಿ? ಎಲ್ಲ ಜಾಗ ನೀನೆ ನೋಡ್ಕೊ ಬಂದೆ ತಾನೆ? ನೋಡ್ಕೊಂಡೆ. ಮತ್ತೆ ಐತ ಜಾಗ ಎಲ್ಲಾರ? ಐತೆ, ಐತೆ. ಎಲ್ಲ ಐತೆ, ಸಾಕು. ನೆಲದಲ್ಲಿ ಮನೆ ಕಬೇಕಾಯ್ತು. ಮನ್ಸು ಚಿಕ್ಕದಾದ್ರು ಮನ್ ಜಾಗ ದೊಡ್ಡದಾಗತ್ತೆ. ಅಲ್ಲ, ಮನ್ಸು ಚಿಕ್ಕದಾಗಿದ್ರು ಜಾಗ ಜಾಗ. ನಾನು ಅಲ್ಲೂ ಹೋಗಲ್ಲಪ್ಪ, ನಿಮ್ ಬಿಟ್ಟೆ ಎಲ್ಲೂ ಹೋಗಲ್ಲ. ಜಾಗ ಚಿಕ್ಕದಾದ್ರು ಮನ್ಸು ದೊಡ್ಡದಾಗದೆ. ದೊಡ್ಡದಾಗದೆ, ಹೌದು. ಈಗ ಸದ್ಯಕ್ಕೆ ಇನ್ನೊಂದ್ಸತಿ ಕರಿತೀನಿ ನಾನು.
ಇಲ್ಲಪ್ಪ ನಾನು ಹೋಗಲ್ಲ, ಈ ಜಾಗ ಬಿಟ್ಟು ಹೋಗಲ್ಲ. ನೀವೇನಾರ ಮಾಡಿ ನಾವು ಹೋಗಲ್ಲ. ಹಠ ಮಾಡಬಾರ್ದು, ನಾವು ಹೋಗುದಿಲ್ಲ. ಈ ಅರ್ಧರಾತ್ರಿ ಬಂದು ನಾನು ಹೋಗುದಿಲ್ಲ ಅಂದ್ರೆ ಏನರ್ಥ? ನಾವು ಹೋಗಲ್ಲ. ಈಗ ಎಲ್ಲಿ ಕಳಿಸಿದ್ರು? ನಾನು ನಿಮ್ ತಾಯಿ ಇದ್ದಂಗೆ ಇದ್ದೀನಿ ನಾನು. ಬೇಡಪ್ಪ, ಕಳಿಸ್ಬೇಡ, ಕಳಿಸ್ಬೇಡಪ್ಪ. ಬೇಡ ಮಗನ, ಜಾಗ ಇರ್ಬೇಕಲ್ಲ. ಸಾಕಪ್ಪ, ಇರೋ ಜಾಗನೇ ಸಾಕು. ನಿಮ್ ಕಾಲ ಹತ್ರ ಬೇಕಾದ್ರೆ ಬಿತ್ಕೋತೀನಿ. ಬೇಡಪ್ಪ, ಬೇಡ ಮಗನ. ಆಯ್ತಾಯ್ತು, ಆಯ್ತು, ಬನ್ನಿ ಕೂತ್ಕೊಳ್ಳಿ ಗಾಡೀಲಿ. ನೀನು ಒಳ್ಳೆ ಮುದ್ದಾಗಿದೆಯಲ್ಲ, ಅದಕ್ಕೆ ಫೋಟೋ ಇಟ್ಕೊಳ್ಳೋಣ ಅಂತ. ಅದು ಫೋಟೋ ಇಟ್ಕೊಳ್ಳಕ್ಕಷ್ಟೇ, ಹತ್ಕೊಳ್ಳಿ. ಟಾಟಾ. ಸಾಕಪ್ಪ, ನನ್ಗೆ ಇರೋ ಜಾಗನೇ ಸಾಕು. ನಂಗೆ ದೇವ್ರು ಕೊಟ್ಟವನ ಜಾಗ ಅಷ್ಟೇ ಸಾಕು. ಬೇರೆ ಬೇಜನ್ ಕರ್ನಾಟಕದ ಬೇಜನ್ ಆಶ್ರಮವೇ. ನಿಮ್ ಆಶ್ರಮ ಬಿಟ್ಟಿನಿ, ಯಾವ ಆಶ್ರಮಕ್ಕೂ ನಾವು ಹೋಗಲ್ಲ. ಯಾಕೆ ಹೋಗಲ್ಲ? ತುಂಬಾ ಇಷ್ಟ ಆಗದೆ, ತುಂಬಾ ಆಸೆ, ತುಂಬಾ ಇಷ್ಟ ಆಗದೆ. ಅಂತದೇನ್ ಕಂಡೆ ಇಲ್ಲಿ? ಏನಾರ ಕಾಣ್ಬೇಕಾ? ದೇವಸ್ಥಾನ ಇದ್ದಂಗದಲ್ಲ ಕಾಣಾಗ. ನಂಗ ತುಂಬಾ ಇಷ್ಟ ಆಗದೆ, ಅದಕ್ಕೆ ನೆನ್ನೆಯಿಂದ ಬಂದು ನಾನು ಇಷ್ಟೊತ್ತವರೆಗೂ ಇರೋದು. ನಾನು ಎಲ್ಲೂ. ಎಷ್ಟೊತ್ತಿಂದ ಕಾಯ್ತಿದ್ದೀರಾ ಇಲ್ಲಿ? ಬೆಳಗ್ಗೆ ಬಂದದ್ದು. ಬೆಳಗ್ಗೆಯಿಂದ ಕಾಯ್ತಾ ಇದ್ದೀರಾ? ಬೆಳಗ್ಗೆ ಸೇರ್ಸ್ಕೊಳ್ಳೋದು ಅಂತಿದ್ದೀನಲ್ಲ ನಾನು. ನೀವು ಸೇರ್ಸ್ಕೊಡ, ಸೇರ್ಸ್ಕೊತೀರಿ ಅಂತ ಕಾಯ್ಕೊಂಡಿರೋದು ಇಷ್ಟೊಂದು ಗಂಟೆ. ಸೇರ್ಸ್ಕೊಳ್ಳಲ್ಲ ಅಂದ್ರೆ ಹೋಗಲ್ಲ. ಹೋಗಲ್ಲ, ಏನಾರ ಮಾಡಿ ನಾವು ಹೋಗುದಿಲ್ಲಪ್ಪ. ನಾವು ಹೋಗಲ್ಲ. ಇಲ್ಲಿ ತುಂಬಾ ಜನ ಅವರಜ್ಜಿ ಇಲ್ರಿ, ಅವ್ರ ಎಡೆಯಲ್ಲಿ ನಾನು ಒಂಚೂರು. ಹೌದಾ? ಸ್ವಾಮಿ ಬಾಯ್. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಿಜವಾಗ್ಲೂ ಈ ಪ್ರಪಂಚದಲ್ಲಿ ಯಾವ ತಂದೆ ತಾಯಿಗೂ ಕೂಡ ಇಂಥ ಒಂದು ದುರ್ಸ್ಥಿತಿ ಬರಬಾರ್ದು. ತಾಯಿಯಾದವಳು ತನ್ನ ಗರ್ಭದಲ್ಲಿ 9 ತಿಂಗಳು ತನ್ನ ಮಕ್ಕಳನ್ನು ಎತ್ತು, ತನ್ನ ಸುಖ ದುಃಖಗಳನ್ನೆಲ್ಲ ಬದಿಗಿಟ್ಟು ಪ್ರೀತಿಯಿಂದ ನಮ್ಮನ್ನು ಈ ಭೂಮಿಗೆ ತಂದುಬಿಡ್ತಾರೆ. ಆದರೆ ಮಕ್ಕಳಾದಂಥ ನಾವುಗಳು ಅವ್ರನ್ನ ಕೊನೆಗಾಲದಲ್ಲಿ ಮಗು ಥರ ನೋಡ್ಕೋಬೇಕಾದಂಥ ನಾವುಗಳು ಅವ್ರನ್ನ ತೊಗೊಂಡೋಗಿ ತಿಪ್ಪೆ ತೊಟ್ಟಿರಲಿ, ಅನಾಥಾಶ್ರಮಗಳಲ್ಲಿ ಅಥವಾ ಬೀದಿ ಬದಿಯಲ್ಲಿ ಅನಾಥವಾಗಿ ಬಿಟ್ಟು ಬರ್ತಾ ಇದ್ದೀವಿ. ಇದೆಷ್ಟು ಮಟ್ಟಿಗೆ ಸರಿನೋ ನನಗಂತೂ ಗೊತ್ತಿಲ್ಲ. ಬಟ್ ಇವತ್ತು ನಾನು ಹೇಳಕ್ ಹೊರಟಿರೋ ಒಂದು ರೋಚಕ ಕತೆ ನಿಜವಾಗ್ಲೂ ನಿಮಗೆ ಕಣ್ಣಲ್ಲಿ ನೀರೆಲ್ಲ ರಕ್ತ ಬರುತ್ತೆ ಅಂತಲೇ ಹೇಳ್ಬೋದು. ಯಾವ ತಾಯಿಗೂ ಕೂಡ ಇಂಥ ಒಂದು ದುರ್ಸ್ಥಿತಿ ಬರಬಾರ್ದು. ಆದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತಂದೆ ತಾಯಿ ಕಣ್ಣಲ್ಲಿ ನೀರು ತರಿಸ್ಬೇಡಿ. ಸೊ ದಯವಿಟ್ಟು ಮನೆಗಳಲ್ಲೇ ನಿಮ್ಮ ತಂದೆ ತಾಯಿನ ಎಂಥದೇ ಕಷ್ಟ ಬರಲಿ, ಸುಖ ಬರಲಿ, ಕಷ್ಟ ಬರಲಿ, ನೋವು ಬರಲಿ, ದುಡ್ಡಿರಲಿ ಇಲ್ಲದೆ ಹೋಗಲಿ, ಊಟ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಕಷ್ಟ ಸುಖ ಎಂಥದೇ ಬರಲಿ, ಬೆಟ್ಟನೇ ತಲೆ ಮೇಲೆ ಬೀಳ್ತಾ ಇದೆ ಅಂದರೂ ಕೂಡ ಯಾವುದೇ ಕಾರಣಕ್ಕೂ ನಮ್ಮ ಹೆತ್ತ ತಂದೆ ತಾಯಿನ ಬೀದಿಗೆ ಬಿಡಬಾರ್ದು. ಸೊ ಇವತ್ತು ನಾನು ಹೇಳಿಕೊಟ್ಟಿರೋ ಒಂದು ರೋಚಕ ಕತೆ, ತಾಯಿಯನ್ನು ಮಗಳು ತಂದು ಆಶ್ರಮಕ್ಕೆ ಬಿಡಕ್ಕೆ ಹೊರಟಿದ್ದಾರೆ. ಯಾಕೆ ಏನು ಅಂತ ಕೇಳೋದಕ್ಕೆ ಭಯಂಕರವಾಗಿದೆ, ವಿಚಿತ್ರ ಅನಿಸುತ್ತೆ. ಆದರೂ ಕೂಡ ಆ ತಾಯಿ ಹೇಳೋ ರೀತಿ ನೋಡಿದ್ರೆ ಈ ತಾಯಿನ ಸೇರಿಸ್ಕೋಬೇಕೋ ಬೇಡವೋ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿಬಿಡಿ. ಸೊ ಥ್ಯಾಂಕ್ ಯು ಸೊ ಮಚ್, ಎಲ್ಲರೂ ಬನ್ನಿ. ಸೊ ವಿಶೇಷವಾದಂಥ ವಿಡಿಯೋ ಇದು. ನಿಮ್ಮನ್ನು ಎತ್ತು ಒತ್ತು ಸಾಕಿ ಸಲಹಿ, ನಿಮ್ಮ ಕಷ್ಟ ಸುಖ ದುಃಖ ನೋವು ನಲಿವಲ್ಲಿ ಜೊತೆಯಾಗಿ ನಿಂತ ನಿಮ್ಮ ತಂದೆ ತಾಯಿನ ಕಣ್ಣಲ್ಲಿ ನೀರು ತರಿಸೋದಿದೆಯಲ್ಲ, ಇದು ಭಾಳ 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 ನೋವಾಗುವಂಥ ಸಂಗತಿ ಅಂತ ಹೇಳ್ಬೋದು. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ. ಯಾವ ಊರಿಂದ ಬರ್ತಾ ಇದ್ದೀರಾ? ನಾವು ಬೆಂಗಳೂರು ಚಾಮರಾಜಪೇಟೆಯಿಂದ. ಚಾಮರಾಜಪೇಟೆಯಿಂದ ಬರ್ತೀರಾ? ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನಿಮ್ದು ಯಾವ ಊರು ಸರ್? ಚಾಮರಾಜಪೇಟೆಯಿಂದ. ಚಾಮರಾಜಪೇಟೆ, ಬನ್ನಿ. ಇವರು? ಇವರು ಅಜ್ಜಿ. ಅಜ್ಜಿ ನಮಸ್ಕಾರ. ನಮಸ್ಕಾರ ಅಪ್ಪ. ಅಜ್ಜಿ ಯಾವ ಊರು? ಬೆಂಗಳೂರು. 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 ತುಂಬಾ ಥ್ಯಾಂಕ್ಸ್ ಅಪ್ಪ. ಯಾಕೆ? ನಿಮ್ಮಂತವರು ನನಗೆಲ್ಲೂ ಸಿಕ್ಕಲ್ಲ. ಯಾಕಂಗಂತೀರಾ? ಒಳ್ಳೆ ಪುಣ್ಯಾತ್ಮ ನೀನು, ಒಳ್ಳೆ ಪುಣ್ಯಾತ್ಮರು. ಬನ್ನಿ. ಇವರು? ಇವ್ರು ನಿಮ್ಮ ಅಮ್ಮನಾ? ನೀವು ಮಗಳು? ಯಾವ ಕಾರಣಕ್ಕೆ ಕರ್ಕೊಂಬಂದಿದ್ರ ಆಶ್ರಮಕ್ಕೆ? ನೋಡ್ಕೊಳಕ್ ಆಗಲ್ಲ. ಓಹೋ ಹೋ ಹೋ
ಆಗಲ್ಲ ನೋಡ್ಕೊಳಕ್ಕೆ ಅಂತ ನಾನು ಬಂದು ನಿಮ್ ಪಾದ ಹಿಡ್ಕೊಂಡಿದ್ದೀನಪ್ಪ. ಅಲ್ಲ ಯಾಕೆ ನೋಡ್ಕೊಳಕ್ಕಾಗಲ್ಲ, ನೀವು ಚಿಕ್ಕ ವಯಸ್ಸಲ್ಲಿ ಅವ್ರು ಮಗು ಆಗಿದ್ರಲ್ಲ ಇವರು, ಅವಾಗ ನೀವು ನೋಡ್ಕೊಳ್ದೆ ಹೋಗಿದ್ರೆ ಈಗ ಏನೋ ಕಷ್ಟ ಬಂತು ಅಂತ ತಗೊಬಂದು ಅನಾಥಾಶ್ರಮಕ್ಕೆ ಬಿಡಕ್ಕೆ ಏನ್ ಮಾಡೋದು, ಅವ್ರಿಗೂ ಯಾರು ನೋಡ್ಕೊಳ್ಳೋರಿಲ್ಲ, ಅವರು ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರಬೇಕು. ಬನ್ನಿ ಕೂತ್ಕೊಂಡು ಮಾತಾಡೋಣ, ಬನ್ನಿ ಬನ್ನಿ ಬನ್ನಿ. ಸ್ನೇಹಿತರೆ, ಯಾರು ಕೂಡ ತಪ್ಪಾಗಿ ಭಾವಿಸ್ಬೇಡಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ನಾನು ನೋಡಬೇಕು. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅವರು ಮಗಳು, ಇವ್ರು ಬಂದು ತಾಯಿ. ಬನ್ನಿ ಇಲ್ಲಿ ಕೂತ್ಕೊಳ್ಳಿ, ಇಲ್ಲಿ ಇಲ್ಲಿ ಬಾಜಿ, ಇಲ್ಲಿ ಬಾಜಿ ಕೂತ್ಕೊಳ್ಳಿ ಅಣ್ಣ, ಕೂತ್ಕೊಳ್ಳ್ರಿ ಅಣ್ಣ. ಇವರು ಬಂದ್ಬಿಟ್ಟು ತಾಯಿ, ಅವ್ರು ಬಂದ್ಬಿಟ್ಟು ಮಗಳು. ಸೊ ಇವರಿಬ್ರು ಇದ್ರು ಕೂಡ ಜನಸ್ನೇಹಿ ಆಶ್ರಮಕ್ಕೆ ಒಂದು ಲೆಟ್ರು ಮಾಡಿ ಕರ್ಕೊಂಡು ಬಂದಿದ್ದಾರೆ. ಕೆ ಜಿ ನಗರ್ ಪೊಲೀಸ್ ಸ್ಟೇಷನ್ ಎಲ್ಲಿ ಬರುತ್ತೆ? ಚಾಮರಾಜಪೇಟೆ ಗವಿಪುರಂ ಪೊಲೀಸ್ ಸ್ಟೇಷನಿಂದ. ಇದರಲ್ಲಿ ಏನಂತ ಬರೆದಿದ್ದಾರೆ ಅಂದರೆ, ಸ್ವಂತ ಮಗಳೇ ಆಶ್ರಮಕ್ಕೆ ತಂದು ತಾಯಿನ ಬಿಡ್ತಾ ಇದ್ದಾರೆ. ಕಾರಣ ಏನು ಅಂತ ಕೇಳಿದ್ರೆ, ನಿಮಗೆ ಗೊತ್ತಿರ್ಬೋದು, ನಾನು ಯಾರೂ ಕೂಡ ವಾರಸ್ದಾರ ಇಲ್ಲದೆ ಇರೋಂಥ ವ್ಯಕ್ತಿಗಳನ್ನ ಮಾತ್ರ ನಾನು ನೋಡ್ಕೊಳ್ಳೋದು. ಇಲ್ಲಿ ನೀವು 2 ದಿನ ಬಂದೋಗಿದ್ದೀರಾ ಈ ಆಶ್ರಮಕ್ಕೆ. 2 ದಿನ ಬಂದಾಗಲೂ, ನಾವು ಲಾಸ್ಟ್ ಟೈಮ್ ಬಂದಾಗಲೂ ಮಗಳಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ವಾಪಸ್ ಕಳಿಸಿರ್ತೀವಿ. ಅದಾದಮೇಲೆ ರಿಯಲ್ ಸ್ಟೋರಿ ಏನು ಗೊತ್ತಾಗುತ್ತೆ ಅಂದರೆ, ಇವರು ಒಂದು ಮನೆಯಲ್ಲಿ ಮನೆ ಕೆಲಸ ಮಾಡ್ಕೊಂಡಿದ್ದೀರಂತೆ. ನಿಜನಾಮ? ಯಾರ ಮನೆಯಲ್ಲಿ ಮನೆ ಕೆಲಸ ಮಾಡ್ಕೊಂಡಿದ್ದೀರಾ? ಸೇಟು ಮನೆಯಲ್ಲಿ ಮನೆ ಕೆಲಸ ಮಾಡ್ತಾ ಇದ್ರಿ. ಇಟ್ಕೊಳ್ಳಿ, ಇಟ್ಕೊಂಡು ಮಾತಾಡಿ. ಸೇಟು ಮನೆಯಲ್ಲಿ ಮಾಡ್ತಾ, ಮನೆ ಕೆಲಸ ಮಾಡ್ಕೊಂಡಿದ್ದೀರಾ. ನಿಮಗೆ ಮನೆ ಇಲ್ಲ? ಮನೆ. ಬಾಡಿಗೆ ಮನೆ ಇಲ್ಲ? ಮಕ್ಕಳು? ಮಕ್ಕಳು ಇಲ್ಲ, ಯಾರೂ ಇಲ್ಲ. ಮದುವೆ ಆಗಿಲ್ವಾ ನೀವು? ಮದುವೆ ಆಗಿ ಯಜಮಾನರು ಬೇಗತ್ತೆ ಇರೋದು. ಓಕೆ. ಈಗ ಬೇರೆ ಮನೇಲಿ ಕೆಲಸ ಮಾಡ್ತಾ ಇದ್ದೀರಾ? ಇಷ್ಟು ದಿನ ಯಾರ ಮನೇಲಿ ಇದ್ರು ಅಜ್ಜಿ? ಅಜ್ಜಿ ಬೇರೆಯವ್ರ ಮನೇಲಿ, ಫ್ರೆಂಡ್ ಮನೇಲಿ ಇದ್ರು. ಹಾಂ, ಆಯಿತು. ಅವ್ರ ಮನೇಲಿ ನಾನು ಕೆಲಸ ಮನೇಲಿ ಊಟ ಮಾಡಿಕೊಂಡು ಎಲ್ಲ ಜೀವನ ಮಾಡ್ತಾ ಇದ್ದೀನಿ. ನೀವು ಇವಾಗಲೂ ಕೆಲಸದ ಮನೆ ಕೆಲಸದ ಕೆಲಸ ಮಾಡ್ತಿರಲ್ಲ, ಅವ್ರ ಮನೇಲಿ ಇರೋದು? ಮನೇಲಿ ಊಟ ಮಾಡ್ತೀನಿ. ಅಲ್ಲೇ ಮಲ್ಕೊಂತೀರಾ? ಇಲ್ಲಮ್ಮ. ಹಾಂ, ಈಗ ಇವ್ರನ್ನ ಅಜ್ಜಿನೂ ತಗೊಂಡೋಗಿ ಅಲ್ಲೇ ಇಟ್ಕೋಬೋದಲ್ಲ? ಆಗಲ್ಲಲ್ಲ ಸರ್. ಹಾಂ, ನಾನು ಒಬ್ಬ ಕೆಲಸ ಮಾಡ್ತೀನಿ, ನಾನು ಇಟ್ಕೊಂಡು. ಯಾಕೆ ಅಲ್ಲಿ ಇಟ್ಕೊಳಕ್ಕೆ ಅವಕಾಶ ಇಲ್ವಾ? ಅವರು ತಾಯಿ ಮಗಳನ್ನ ಇಬ್ಬರನ್ನ ಇಟ್ಕೊಳಕ್ ಆಗ್ತದ್ರ ಹೇಳ್ರಿ? ಅವ್ರನ್ನ ಅವರ ಕೆಲಸ ಮಾಡ್ತಾರೆ, ಅವ್ರನ್ನ ಇಟ್ಕೋತಾರೆ, ನನ್ನ ಇಟ್ಕೋತಾರ, ನಾ ವಯಸ್ಸಾದವಳನ್ನ ಯಾರು ಇಟ್ಕೋದಿಲ್ಲ. ಏನೋ ನೀವು ಇಟ್ಕೋತೀರ ಅಂದ್ರೆ, ಬೇರೆಯವ್ರು ಯಾರು ಇಟ್ಕೋತಿಲ್ಲ. ಯಾರು ಹೇಳಿ ನಿಮ್ಗೆ ವಯಸ್ಸಾಗೈತೆ ಅಂತ? ಈಗ 18 ವರ್ಷ ಹುಡುಗಿ ಕಂಡಂಗೆ ಕಾಣಿಸ್ತಾ ಇದೆಯಾ? ಈಗ ಗಂಡು ಹುಡುಕ್ಬೇಕು ನಾನು ನಿಮ್ಗೆ? ಹೌದಾ? ಹಂಗೆ ನಿಮ್ಗೆ ಸಂತೋಷ ಆದ್ರೆ ಮಾಡಿ, ನಿಮ್ಗೆ ಸಂತೋಷ ಆದ್ರೆ ಮಾಡಿ. ಅಲ್ಲಮ್ಮ, ಇವ್ರು ಏನಂದ್ರೆ ಸೇಟು ಮನೇಲಿ ಒಬ್ರು ಮನೇಲಿ ಕೆಲಸ ಮಾಡ್ತಿದಾರಂತೆ. ಸೊ ಇವ್ರಿಗೆ ಆಶ್ರಯ ಇಲ್ಲ ಅಂತ ಹೇಳ್ತಾ ಇದಾರೆ. ಸೊ ಇದು ಎಷ್ಟು ಮಟ್ಟಿಗೆ ನಿಜನ ಸುಳ್ಳ ನನಗೆ ಗೊತ್ತಿಲ್ಲ ಸರ್. ಯಾಕೆ ನಾನು ಇಲ್ಲಿಗೆ ಇವ್ರಿಗೆ ಆಶ್ರಯ ಕೊಡ್ಬೇಕಂತ 2 ದಿನ ನೀವು ಹುಡುಕೊಂಡು ಬಂದ್ರು, ನಾವು ಇಲ್ಲಿ ಅವಕಾಶ ಮಾಡಿಕೊಟ್ಟಿಲ್ಲ. 2 ದಿನ ಆದ್ಮೇಲೆ ಈ ಅಜ್ಜಿನ ನಾನು ಯಾಕೆ ಕರೆಸಿದೆ ಅಂದರೆ, ಮಂಜುಳ ಅವರು ನಮ್ಮ ವೈಫ್ ಅವರು ಹೇಳಿದ್ರು ರಾತ್ರಿ. ನನಗೆ ಯಾರಿಗೂ ಸಜೆಷನ್ ಮಾಡಲ್ಲ ಅವರು ಅಷ್ಟು ಸುಲಭವಾಗಿ. ಅವರು ಬಂದ ತಕ್ಷಣ ನನಗೆ ಹೇಳಿದ್ರು, ಈ ಅಜ್ಜಿ ತುಂಬ ಗೋಳಾಡ್ಕೊಂಡು ಹೋದ್ರು, ಸೇರಿಸ್ಕೊಂಡಿಲ್ಲ, ಇವ್ರು ಸೇರಿಸ್ಕೊಂಡಲ್ಲ ಅಂದ್ರಲ್ಲ, ಅವಾಗ ಏನು ಹೌದು ನನಗೆ ತುಂಬ ಬೇಜಾರಾಗೋಯ್ತು. ಯಾಕೆ ನಾನು ಸೇರಿಸ್ಕೋದಿಲ್ಲ ಅಂದ್ರಲ್ಲ, ನಾ ಇನ್ನೆಲ್ಲಪ್ಪ ಹುಡುಕೊಂಡು ಹೋಗ್ಲಿ ದೇವ್ರೆ, ಇಲ್ಲೇ ಸೇರ್ಸಪ್ಪ ದೇವ್ರೆ ಅಂತ ದೇವ್ರಿಗೆ ಕೈ ಮುಕ್ಕೊಂಡು. ಯಾವ್ದೇವ್ರಿಗೆ? ಸನ್ಮಾತ್ಮನ್ಗೆ, ನಮ್ಮಅಪ್ಪನ ಅವ್ರು ನಮ್ ನನ್ನ ಮಗಳ ತರ ಅವಳೆ ಅಂದ್ಬಿಟ್ಟು ಅವ್ರಿಗೂ ನಮಸ್ಕಾರ ಮಾಡಿಕೊಂಡು, ಇನ್ನು ನಾಳೆ ಬರ್ತೀನಿ ಸೇರಿಸ್ಕೊಳ್ಳಿ ದೇವ್ರೆ, ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೈ ಮುಕ್ಕೊಂಡು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇವರು ಮಗಳು ಕರ್ಕೊಂಡ್ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ಇವ್ರನ್ನ ಆಶ್ರಮದಿಂದ ವಾಪಸ್ ಕಳಿಸಿದ್ವಿ, ಸೇರಿಸ್ಕೊಳ್ಳೋದಿಲ್ಲ ಅಂತ. ಇವರು ದೇವ್ರ ಹತ್ರ ಅರ್ಕೆ ಹೊಡ್ಕೊಂಡಿದ್ರು ಅಂದ್ರೆ ಬೇಡ್ಕೊಂಡಿದ್ರಂತೆ, ಮತ್ತೆ ಇವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಸೇರಿಸ್ಕೊಳಂಗ ಆಗ್ಲಪ್ಪ ಅಂತ. ಎರಡನೇ ದಿನಕ್ಕೆ ಬಂದ್ರು ಮತ್ತೆ ನಾವು ಸೇರಿಸ್ಕೊಳ್ತಾ ಇದೀವಿ. ಕಾರಣ ಇಷ್ಟೇ, ಇವ್ರಿಗೆ ಇರೋದಕ್ಕೆ ಮನೆ ಇಲ್ಲ ಅಂತೆ. ಆಮೇಲೆ ಇವ್ರಿಗೆ ಸಂಬಂಧಿಕರು, ಅಣ್ಣ ತಮ್ಮ ಬಂಧು ಬಳಗ ಯಾರು ಇಲ್ಲ ಅಂತ ಇವ್ರು ಹೇಳ್ತಿದಾರೆ. ನಿಜನ ಸುಳ್ಳ ನಂಗೆ ಗೊತ್ತಿಲ್ಲ. ನಾನು ಅನ್ಕೊಳ್ತಾರೆ ಇಲ್ಲ, ಸಂಗಡ ಬಂದರು ಇಲ್ಲ, ಅದು ಹೇಳಪ್ಪ ಹಣೆ ನನಗೆ ಯಾರು ಇಲ್ಲ, ನೀವೇ ಇಲ್ಲ ನನಗೆ, ನೀವೇ ಇಲ್ಲ ನನಗೆ. ಈಗ ನಿಮ್ಮ ಮಗಳು ಬರ್ಕೊಟ್ಟಿದ್ದಾರೆ, ಏನೇ ಆದ್ರೂ ಏನೇ ಹೆಚ್ಚು ಕಮ್ಮಿ ಆದ್ರೂ ಆಶ್ರಮದಲ್ಲೇ ಇರ್ತಾರೆ, ನಾನು ಬಂದು ನೋಡಲ್ಲ ಅಂತ. ನೋಡೋದು ಬೇಡ, ಅವರು ನೀವಿದ್ದೀರಲ್ಲ, ನೀವೇ ನೋಡ್ಕೊಂಡು ನೀವೇನು ಇಲ್ಲಿವರೆಗೂ ಅನ್ನಾಕ್ರಿ ಸತ್ತಾಗ ಮಣ್ಣಾಕ್ರಿ ಅಷ್ಟೇ. ನಾವು ಬೇಜಾರಾಗಲ್ವಾ? ಅವ್ರಿಗೇನು ಬೇಜಾರಾಗಲ್ಲ, ನಾ ಇರುವವರೆಗೂ ಒಂಚೂರು ಅನ್ನ ಹಾಕ್ರಿ ಸತ್ತಾಗ ಒಂದಿಡಿ ಮಣ್ಣಾಕ್ಬಿಡ್ರಿ.
ನನ್ಗೆ ಯಾರು ಬಂದು ನೋಡೋದು ಬೇಡ, ಯಾರಿಗೂ ಹೇಳುದು ಬೇಡ, ಯಾರಿಗೂ ಫೋನ್ ಮಾಡಿದ್ರು ನನ್ಗೆ ಯಾರು ಇಲ್ಲ. ಮನೇಲಿ ಜಗಳ ಆಡ್ಕೊಂಡ್ ಬಂದಿದ್ರೆ ಏನಿಲ್ಲ 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 ಸುಳ್ಳು ಹೇಳ್ಬಾರ್ದು ಸರ್. ಎಷ್ಟು ವರ್ಷದಿಂದ ಪರಿಚಯ? ಬನ್ನಿ ಹತ್ತು ವರ್ಷದಿಂದ ಅಜ್ಜಿಗೆ. ಅಜ್ಜಿ ಈ ನಡುವೆ ರೀಸೆಂಟ್ ಆಗಿ ಒಂದು 2-3 months ಇಂದ ಬಾರಿ ಅಂಗಡಿ ಹತ್ರ ಬಂದು ಗೋಳಾಡ್ತಾ ಇದ್ರು. ನಂದು ಸ್ವಲ್ಪ ಸೋಷಿಯಲ್ ಸರ್ವಿಸ್ ಒಂದು ಸಣ್ಣ ಪುಟ್ಟ ಮಾಡ್ತಾ ಇರ್ತೀನಿ, ಸೀನಿಯರ್ ಸಿಟಿಜನ್ ಮಾತ್ರ ಸ್ವಲ್ಪ ಮಾಡ್ತಾ ಇರ್ತೀನಿ, ಆ ಫಿಕ್ಸ್ಡ್ ಒಂದು 10 years ಇಂದ ಒಂದು ಫ್ರೀ ಮಾಡ್ತಾ ಇದ್ದೀನಿ. ಈ ತರ ಸಣ್ಣ ಸಣ್ಣ ಮಾಡ್ತಾ ಬಂದಾಗೆಲ್ಲ ಅಜ್ಜಿ ಅಳ್ತಾ ಇತ್ತು. ನಾನು ನಮ್ಮ ಮನೆಯವರು ನಾನು ತುಂಬ ಇದು ಇಂಥವ್ರು ಕಂಡ್ರೆ ಅಂಗಡಿ ನಂದು ಶಾಪ್ ಇದೆ, ಮೊಬೈಲ್ ಶಾಪ್ ಒಂದಿದೆ, ನೆನ್ನೆನೂ ತೆಗ್ದಿಲ್ಲ ಇವತ್ತು ತೆಗ್ದಿಲ್ಲ ಆ ತರ. ಸರ್ ಇವರಿಗೆ ನಿಜವಾಗ್ಲೂ ವಾರಸ್ದಾರ ಯಾರು ಇಲ್ಲ ಸರ್? ನಮಗೆ ಇವ್ರ ಪರಿಚಯ ಇದ್ದಿದ್ದು ಇಷ್ಟೇ 10 years ಇಂದ, ಬಟ್ ಯಾರು ಇರ್ಲಿಲ್ಲ ಜೊತೆನಲ್ಲಿ, ಇವ್ರಿಬ್ರು ಇರ್ತಾ ಇದ್ರು, ಅದು ಬಿಟ್ಟರೆ ಬೇರೆ ಯಾರು ಇರ್ಲಿಲ್ಲ. ಈಗ ಅವ್ರ ಮನೆ ಅವ್ರು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ನಾನು ಅಜ್ಜಿಗೆ ನಾನು ಕರ್ಕೊಂಡ್ಬಂದಿರೋದಿಲ್ಲಂತೂ ನೋಡ್ಕೊಳ್ತಾ ಇಲ್ಲ ಸರ್. ನಿಜವಾಗ ಬಂದು ಅಳೋದು ಒಂದೇ ಅಜ್ಜಿ, ಅಷ್ಟು ತುಂಬಾ ತೊಂದರೆ ಆಗ್ತಾ ಇತ್ತು ನನಗೆ. ಬಟ್ ಕಸ್ಟಮರ್ ಇದ್ದಾಗೆಲ್ಲ ಕುಂತ್ಕೊಂಡೇ ಇರ್ತೈತೆ, ಅರ್ಧ ಗಂಟೆ ನಿಂತ್ಕೊಂಡಿದ್ ನನಗೆ ಆಗಲ್ಲ, ಬಟ್ ವಯಸ್ಸಾಗಿರೋ ನಿಂತ್ಕೊಳ್ಳೋಕಂದ್ರು ಆಗೋದೇ ಇಲ್ಲ ಅಂತ. ಅವ್ರು ನೋಡ್ಕೊಳ್ತಾ ಇಲ್ಲ ಸರ್, ನೋಡ್ಕೊಳ್ತಾ ಇಲ್ಲ ಸರ್, ನೋಡ್ಕೊಳ್ತಾನೆ ಇಲ್ಲ ಸರ್. ಅದು ಪಕ್ಕ ನಮ್ಮ ಮನೆ ಎದುರುಗಡೆ ಒಂದು ಪದ್ಮ ಪ್ರಿಂಟರ್ಸ್ ಅಂತ ಇದೆ, ಅವರು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಅವ್ರು ಕೊಡ್ತಾರೆ. ಮೊದಲು ಅಜ್ಜಿ ಅಲ್ಲಿ ಕೆಲಸ ಮಾಡ್ತಾ ಇತ್ತು ಸರ್, ಆ ಕೆಲಸ ಬಿಟ್ಬಿಟ್ರು ಅವಾಗ. ಆಮೇಲೆ ಅಮ್ಮ ನೀನ್ ಇಲ್ಲೇ ಬಂದು ನೀನು ತಿಂಡಿ ಊಟ ಮಧ್ಯಾಹ್ನ ಊಟ ತಿನ್ಕೊಂಡು ಹೋಗ್ತಾ ಇದ್ರು, ಮಗಳು ನೋಡ್ಲಿಲ್ಲ ಅಂದ್ರು ಪರವಾಗಿಲ್ಲ ಅಂತ ಅಲ್ಲಿ ಆಶ್ರಯ ಕೊಟ್ಟಿದ್ರು, ಅಲ್ಲಿ ಅಲ್ಲಿ ಇದ್ರು ಅವ್ರು. ಆಮೇಲೆ ನಮ್ಮ ಅಂಗಡಿ ಹತ್ರ ಬರೋ, ನಮ್ಮ ಅಂಗಡಿ ಮೈನ್ ರೋಡ್ ಅಲ್ಲಿ ಐತಿ ಸರ್. ಆಮೇಲೆ ಬರ್ತಾ ಇದ್ರು ಅವಾಗ ಅವಾಗ, ಈ ತರ ತುಂಬಾ ಇದ್ ಮಾಡ್ತಾ ಇದ್ರು. ಒಂದ್ 2-3 ತಿಂಗಳಿಂದಾನೆ ನೋಡ್ತಾ ಇದ್ದೆ. ಈಗ ಅವ್ರು ಮನೆ ಕೆಲಸ ಮಾಡ್ತಾರೆ ಅಂದ್ರೆ ಬಂದಿದ್ದ ದುಡ್ಡಲ್ಲ ಅಮ್ಮ ಮಗಳು ಚೆನ್ನಾಗಿರ್ಬೋದಲ್ಲ ಸರ್? ಅದು ನೋಡ್ಕೋಬೇಕು ಸರ್, ನೋಡ್ಕೊಳ್ತಾ ಇಲ್ಲ ಅವನು. ಅದ್ರಿಂದ ನಂಗೆ ಮನೇಲಿ ಅಡ್ಗೆ ಮಾಡೋಕ್ಕೂ ಆಗ್ತಾ ಇಲ್ಲ. ಈಗ ಇವರು ಇಲ್ಲ ಅಂದ್ರೆ ನೀವು ಒಬ್ಬರೇ ಇದ್ದ ಏನ್ ಮಾಡ್ತೀರಾ? ಏನ್ ಮಾಡೋದು ಸರ್, ಸ್ವಲ್ಪ ದಿವಸ ಇದ್ಬಿಟ್ಟು ನಾನು ಇಲ್ಲೇ ಬಂದ್ಬಿಡ್ತೀನಿ. ಅಲ್ಲಮ್ಮ ನೀವೇ ಯೋಚನೆ ಮಾಡಿ, ನಿಮ್ಮನ್ನ ಎತ್ತು ಹೊತ್ತು ಸಾಕಷ್ಟು ಎಷ್ಟು ಕಷ್ಟಪಟ್ಟಿದ್ದಾರೆ, ಇವತ್ತು ಕರ್ಕೊಂಬಂದು ಒಂದು ಅನಾಥಾಶ್ರಮಕ್ಕೆ ಬಿಡ್ತಾ ಇದ್ದೀರಾ. ಎಲ್ಲರೂ ಇದೇ ಥರ ಬುದ್ಧಿ ಕಲ್ತ್ಬಿಟ್ರೆ ಈ ಪ್ರಪಂಚ ಉದ್ಧಾರ ಆಗುತ್ತಾ? ಆಗುತ್ತೆ ಅಮ್ಮ. ಆದರೆ ನಾನು ಒಂದೇ ಒಂದು ಕಾರಣ ಹೇಳ್ತೀನಿ, ಅವ್ರು ಗೋಳಾಡಿದ ರೀತಿ ನನಗೆ ವಿಡಿಯೋ ಮಾಡಿ ಕಳಿಸಿದ್ರು ಅವರು. ನನಗೆ ಒಂಥರ ಚುರುಕಂದು ಹೋಯ್ತು ಸರ್, ನನಗೊಂದು ವಿಡಿಯೋ ಮಾಡಿ ಕಳಿಸಿದ್ರು. ನಾನು ಅದು ಒಂದೇ ಕಾರಣಕ್ಕೆ ಏನು ಕರೆಕ್ಟಾಗಿ ತಿಳ್ಕೊಂಡು ಕರೆಸಿ ಅಂತ ನಾನು ಹೇಳಿದೆ ಸರ್. ನಾನು ಕೇಳೋದು ಇಷ್ಟೇ ಸರ್, ನನಗೆ ಇಲ್ಲಿ ಯಾರನ್ನೂ ಮೆಚ್ಚಿಸಿ ಏನೂ ಆಗಬೇಕಾಗಿದ್ದಿಲ್ಲ. ನಾನು ಕೇಳ್ತಿರೋದೇನೋ, ನೀವು ಇವತ್ತು ತಂದು ಬಿಡ್ತಾ ಇದ್ದೀರಾ, ನಾಳೆ ಬೆಳಿಗ್ಗೆ ಏನಾದರೂ ನೀವು ಕೇಳೋಂಗಿಲ್ಲ. ಅರ್ಥ ಆಯ್ತಾ? ಇರೋವರೆಗೂ ಊಟ ತಿಂಡಿ ಬಟ್ಟೆ ಮೆಡಿಸನ್ ನೀವು ಆಲ್ರೆಡಿ ಬರ್ಕೊಟ್ಟಿದ್ದೀರಾ. ಅರ್ಥ ಆಯ್ತಾ? ನಮ್ಮ ತಾಯಿನ ನನ್ನ ಸ್ವಇಚ್ಛೆಯಿಂದ ಆಶ್ರಮಕ್ಕೆ ತಂದು ಬಿಟ್ಟಿದ್ದೀನಿ, ನಾಳೆ ಏನೇ ಹೆಚ್ಚು ಕಮ್ಮಿ ಆದರೂ ಎಲ್ಲ ಸಂಪೂರ್ಣ ಜವಾಬ್ದಾರಿ ಆಶ್ರಮದವ್ರದ್ದೆ ಅಂತ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಆಮೇಲೆ ನಾನು ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ಅವ್ರು 100 ವರ್ಷ ಚೆನ್ನಾಗಿರಲಿ ಆದರೆ ಒಂದು 4 ಜನರು ಗಮನದಲ್ಲಿ ಇರಲಿ ಅಂತ ಹೇಳ್ತಾ ಇರೋದು. ಇದು ನಿಮ್ಮನ್ನು ಮೆಚ್ಚಿಸೋದಕ್ಕೆ ಅವಶ್ಯಕತೆ ನನಗೇನಿಲ್ಲ. ಅರ್ಥ ಆಯ್ತಾ? ನೀವು ನೋಡ್ಕೊಳಕ್ಕಾಗಲ್ಲ ಅಂತ ನಿಮ್ಮ ತಾಯಿನ ಕೊನೆಗಾಲದಲ್ಲಿ ಜನಸ್ನೇಹ ಆಶ್ರಮಕ್ಕೆ ದತ್ತು ಕೊಡ್ತಾ ಇದ್ದೀರಾ ನೀವು. ಹೌದು, ಅರ್ಥ ಮಾಡ್ಕೊತಿದ್ದೀರಾ? ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವ್ರ ಕೈಲಿ ನೋಡ್ಕೊಳಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಜನಸ್ನೇಹ ಆಶ್ರಮಕ್ಕವರು ಏನ್ ಹೇಳಿ, ಹಾ ಏನ್ ಮಾಡ್ತಿದ್ದೀರಾ? ಬಿಡ್ತಾ ಇದ್ದೀರಾ? ನಾಳೆ ಹೆಚ್ಚು ಕಮ್ಮಿ ಆದ್ರೆ ಕೇಳಲ್ಲ. ಇನ್ನು ನಿಜಾನಾ? ವಾರಸ್ದಾರ್ ಯಾರು ಇಲ್ವಾ? ಯಾರು ಕೇಳೋರೇ ಇಲ್ಲ ಸ್ವಾಮಿ, ನೀವೇ ನನ್ಗೆ. ಈಗ ನೀವು ಬಂದ್ಬಿಡಿ, ಇಲ್ಲೇ ಇಲ್ಲೇ ಇರ್ಬೋದಲ್ಲ. ಸ್ವಲ್ಪ ದಿವಸ ಯಾಕೆ ಇಷ್ಟು ದಿನ? ಇನ್ನು ಸ್ವಲ್ಪ ದಿನ ಅಂದ್ರೆ ಏನ್ ಕೆಲಸ ಇದೆ? ಇನ್ನು ದುಡ್ಕೊಂಡ್ ತಿನ್ನೋ ಶಕ್ತಿ ಅದಲ್ಲ ಅವ್ರಿಗೆ, ನನಗ್ ಶಕ್ತಿ ಇಲ್ಲ. ಅಜಯ್ ದುಡ್ಕೊಂಡ್ ತಿನ್ನೋ ಶಕ್ತಿ ಇದ್ರೆ ನಿಂಗೆ ಒಂದು ತೂಟ ಹಾಕಕ್ಕಾಗಲ್ವಾ? ಅವ್ರಿಗೆ ನಡೀತದೆ ಹಂಗೋ ಗೊತ್ತಿಲ್ಲ ಸ್ನೇಹಿತರೆ, ಇದು ಬಹಳ ಬೇಜಾರಾಗುತ್ತೆ. ಬಟ್ ಆದ್ರೆ ಅವ್ರು ಹೇಳೋ ರೀತಿ ನೋಡ್ತಾ ಇದ್ರೆ, ಅವ್ರು ಹೇಳಿದ ರೀತಿ ನೋಡ್ತಾ ಇದ್ರೆ ಇವ್ರಿಗೆ ಕಂಪ್ಲೀಟ್ ಆಗಿ ನನಗೆ ಅವರು ಒಂದ ಸರ್ ಹೇಳಿ ಸರ್ ಪರವಾಗಿಲ್ಲ ಸರ್ 100% ಸರ್ ಇವ್ರಿಗೆ ವಾಪಸ್ ಕಳ್ಸಿದ್ರು ಅವ್ರು ನೋಡ್ಕೊಳಲ್ಲ ಸರ್. ನೋಡ್ಕೊಳ್ಳೋದು ನೋಡ್ಕೊಳ್ತಾ ಕರ್ಕೊಂಡೇ ಬರ್ತಾ ಇರ್ಲಿಲ್ಲ ಸರ್. ಹೌದು ನಿಜ, ಊಟ ಇಲ್ಲ ಬಟ್ಟೆ ಸರ್, ಊಟ ಬೇರೆಯವ್ರ ಮನೇಲಿ ಮಾಡ್ತಾ ಇದೆ ಸರ್. ನಾನು ನೋಡ್ತಾ ನೋಡಿರೋ ಸರ್, ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಹೋಗಿದ್ರೆ ಮನೆ ಎದುರುಗಡೆ ಪ್ರಿಂಟಿಂಗ್ ಪ್ರೆಸ್ ಸರ್ ಇರೋದು, ನಮ್ಮ ಮನೆ ಎದುರುಗಡೆ ಮನೇನೆ ಪ್ರಿಂಟಿಂಗ್ ಪ್ರೆಸ್ ಸರ್. ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಮಾಡ್ಕೊಂಡು ಹೋಗುತ್ತೆ, ರಾತ್ರಿ ತಗೊಂಡು ಹೋಗುತ್ತೆ ಬ್ರಾಹ್ಮಸ್ ಅವರು ಅಲ್ಲೇ ತಿನ್ಕೊಂಡು. ಬೇರೆಯವ್ರು ಊಟ ಕೊಡ್ತಾರೆ, ಮಗಳು ನೋಡಲ್ಲ? ಇಲ್ಲ, ಅವರು ಅವ್ರ ಪಾಡ್ಗೆ ಅವರು ಕೆಲ್ಸದ ಮನೆಯಲ್ಲಿ ನೋಡ್ಕೊತಾರಲ್ಲ. ನನಗೆ ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ನನ್ಗೆ ಅಪ್ಪನ ಯಜಮರು ನೀನು ಹೇಳ್ತೀನಿ ಬಂದು ಬೆಳಿಗ್ಗೆ ನಾಷ್ಟ ಮಧ್ಯಾಹ್ನ ಊಟ ಬೇಜಾರಾಗಿಲ್ವಾ? ಬೇಜಾರ ಆಗದ ಏನ್ ಮಾಡೋದು? ನನಗಿಂತ ಪರಿಸ್ಥಿತಿ ಬಂದೈತೆ ಅಂತ ಬೇಜಾರಾಗಿಲ್ವಾ? ಏನ್ ಮಾಡೋದು, ಬೇಜಾರ ಆಯ್ತದೆ, ಏನು ಮಾಡೋಕ್ಕಾಗಲ್ಲ, ಬೇಜಾರು.
ಏನು ಮಾಡೋಕ್ಕಲ್ಲ, ಅದು ಅವ್ರದ ಮನ್ಸು ಇರಬೇಕು, ನನಗಲ್ಲ ಅವ್ರಿಗಿರ್ಬೇಕು. ಅದು ಎಲ್ಲರೂ ಹಿಂಗೆ ಮಾಡಿಬಿಟ್ರೆ ಮಕ್ಕಳು ಹೆಂಗೆ ಕತೆ, ಏನು ಮಾಡೋದು. ಎಲ್ಲ ಹಂಗೆ ಮಾಡಲ್ಲ, ಹತ್ತು ವೇಳೆ ಹತ್ತು ವೇಳೆ ಒಂದೇ ಸಮ ಇದ್ದಾವ ಹೇಳಿ, ಎಲ್ಲ ಆ ಥರ ಮಾಡಲ್ಲ. ಕೆಲವೊಬ್ರು ಮಾತ್ರ ಅಷ್ಟೆ ಇರ್ತೀರಾ ಆಶ್ರಮದಲ್ಲಿ? ಇಲ್ಲೇ ಇರ್ತೀರಾ? ಇಲ್ಲೇ ಇರ್ತೀನಿ. ಇಲ್ಲೇ ನಾಳೆನ ಮಗಳು ಇಲ್ಲಿ ಇರೋಕೆ ನಾ ಬಂದಿರೋದು. ಮಗಳು ನೋಡ್ಬೇಕು ಅನ್ಸಿದ್ರೆ ನಂಗೆ ಅನ್ಸಲ್ಲ. ಯಾಕೆ ಸುಳ್ಳು ಹೇಳ್ಬಾರ್ದು? ಬೇಕಾದ್ರೆ ಬಂದು ನೋಡ್ಕೊಂಡು ಹೋಗ್ಲಿ, ನನ್ಗೆ ಇಷ್ಟ ಇಲ್ಲ. ಬೇಕಾದ್ರೆ ಅವ್ರು ನೋಡ್ಬೇಕು ಅನ್ನೋ ಮನ್ಸಿದ್ರೆ ಬಂದು ನೋಡ್ಕೊಂಡು ಹೋಗ್ಲಿ. ನೀವೆಲ್ಲ ಇದ್ದಿರಲ್ಲ ನಂಗೆ ಸಂತೋಷ, ಆ ಪರಮಾತ್ಮ ಅವನಲ್ಲ ಅಷ್ಟು ಸಾಕು. ಇದು ತಪ್ಪ ಸರಿನಾ? ನನ್ನ ಪ್ರಕಾರ ತಪ್ಪು, ನನ್ನ ಪ್ರಕಾರ ತಪ್ಪು. ಆದರೂ ನಾನು ಯಾಕೆ ಆಶ್ರಯ ಕೊಡ್ತಾ ಇದ್ದೀನಿ ಅಂದರೆ, ಅವ್ರೊಂದು ಮಾತು ಹೇಳಿದ್ರು, ಇವರಿದ್ದರೂ ಕೂಡ ಅವ್ರಿಗೆ ಊಟ ತಿಂಡಿ ಬಟ್ಟೆ ಏನೂ ಸಿಗ್ತಾ ಇಲ್ಲ, ಬೇರೆಯವ್ರ ಮನೇಲಿ ಊಟ ಮಾಡ್ತಿದ್ದಾರೆ ಅಂತ. ಅರ್ಥ ಆಯ್ತಾ? ನಾನು ಇದೊಂದೇ ಕಾರಣಕ್ಕೆ ಆಶ್ರಯ ಕೊಡ್ತಾರೆ ಅದು. ಇಲ್ಲಿ ಏನು ನಾನು ನಮ್ಮ ಆಶ್ರಮ ಯಾಕೆ ಈ ಥರ ಹೇಳ್ತೀನಿ ಅಂದರೆ, ಒಂದಷ್ಟು ಜನ ಇದನ್ನೇ ಬಂಡವಾಳ ಮಾಡ್ಕೊಂಬಿಡ್ತಾರೆ, ತಗೊಬಂದು ತಾಯಿನ ಸೇರಿಸ್ಬಿಡೋದು, ತಂದೆನ ಸೇರಿಸ್ಬಿಡೋದು, ಇದಕ್ಕೆಲ್ಲ ನಾನು ಅವಕಾಶನೇ ಕೊಡಲ್ಲ, ನಾನು ಯಾವುದೇ ಕಾರಣಕ್ಕೂ ಕೊಡಲ್ಲ. ತುಂಬ ಚೆನ್ನಾಗೈತೆ ಆಶ್ರಮ, ನೀನು ಚೆನ್ನಾಗಿರ್ತೀಯಮ್ಮ, ಹೋಗುತ್ತೆ ಬರಬಾರ್ದು. ಜನ ಅವರೇ ಚೆನ್ನಾಗಿ ಮಾತಾಡ್ಕೊಂಡು ಕತ್ತಿಯಾಡ್ಕೊಂಡು ಚೆನ್ನಾಗಿರು, ಒಳ್ಳೆಯವರು. ಗಂಡು ಯಾವಾಗ ನೋಡಲಿ? ಗಂಡು ಗಂಡು ಯಾವಾಗ ದೀಪಾವಳಿಗೆ ನೋಡ್ಲ? ಅಜ್ಜಿಗೆ ನೋಡ್ರಪ್ಪ ಒಂದು ಗಂಡು ದೀಪಾವಳಿಗೆ. ಸ್ನೇಹಿತರೆ, ಯಾರಿಗೆ ಖುಷಿ ಕೊಡುತ್ತೋ, ಯಾರಿಗೆ ದುಃಖ ಆಗುತ್ತೋ, ಯಾರಿಗೆ ನೋವಾಗುತ್ತೋ ನನಗೆ ಗೊತ್ತಿಲ್ಲ. ನನ್ನ ಆತ್ಮಕ್ಕೆ ನನ್ನ ಮನಸ್ಸಿಗಂತೂ ತುಂಬ ಖುಷಿ ಕೊಡುತ್ತೆ ಈ ಥರದ ಕೆಲಸಗಳು. ಇವತ್ತು ಅವ್ರಿಗೆ ಅವ್ರ ತಾಯಿ ಬೇಡ್ದಾಗಿರ್ಬೋದು, ನನಗೆ ಬೀದಿ ಬೀದಿರೋ ಎಲ್ಲ ತಾಯಿಯಂದರು ಬೇಕು, ಎಲ್ಲ ತಂದೆದಿರು ಬೇಕೇ ಬೇಕು. ಯಾಕಂದರೆ ಬೀದಿಲಿ ಮಲಗೋದಕ್ಕೆ ನಾನು ಬಿಡೋದಿಲ್ಲ. ಸೊ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಇವ್ರ ಬಗ್ಗೆ ಏನಾದರೂ ಜಾಸ್ತಿ ಮಾಹಿತಿ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ. ಯಾಕಂದರೆ ಇಲ್ಲಿ ಬಂದಾಗ ಅವ್ರು ಹೇಳಿದ್ನೆ ಸತ್ಯ ಅಂತ ನಾನು ಭಾವಿಸ್ಲೇಬೇಕಾಗತ್ತೆ. ಯಾಕಂದರೆ ನಾನು ಕೂತಿರೋಂಥ ಕೆಲಸ ಕೂತಿರೋಂಥ ಜಾಗ ಆಗಿರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಅಣ್ಣವ್ರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಯಾರೋ ಬೀದಿಲಿ ಬಿದ್ದಿದ್ದಾರೆ, ಅನಾಥರವರು ಯಾರೂ ಇಲ್ಲ, ಸತ್ರೆ ಸಾಯಿಲಿ ರೋಡಲ್ಲಿ ಅಂತ ಅವ್ರು ಬಿಡಲಿಲ್ಲ. ಕರ್ಕೊಂಡೋಗಿ ಸ್ಟೇಷನಿಗೆ ಕರ್ಕೊಂಡೋಗಿ ಲೆಟ್ರು ಮಾಡಿಸಿ, ಸತತ ಎರಡು ಮೂರು ದಿನಗಳಿಂದ ಅಲ್ದಾಡ್ತಾ ಇದಾರೆ ಇದೇ ಆಶ್ರಮಕ್ಕೆ. ತುಂಬಾ ಪುಣ್ಯ, ಸೇರ್ಸ್ಕೊಳ್ಳಲ್ಲ ಅಂತಾನು ನಾನು ವಾಪಸ್ ಕಳಿಸಿದ್ದೆ. ನೀವು ಬಂದಿದ್ರ ಸರ್? ಬಂದ್ವಿ ನಿನ್ನೆ ಮೊನ್ನೆ ಇವತ್ತೆಲ್ಲ ಬಂದಿದ್ರು. ವಾಲ್ಮೀಕಿ ನಗರದಲ್ಲಿ ತಮ್ದು ಫೋಟೋಗೆ ಪೂಜೆ ಮಾಡ್ತಾ ಇದ್ದಾರೆ, ನಾನು ನೋಡಿದ್ದೀನಿ. ಕ್ಯಾನಿ ರೋಡ್ ವಾಲ್ಮೀಕಿ ನಗರ ಕುರಿ ದೊಡ್ಡ ಇದೆಯಲ್ಲ ಸರ್, ಅಲ್ಲಿ ಲೆಫ್ಟ್ ಅಲ್ಲಿ ಯಾರೋ ಒಬ್ರು ಬಂದು ಸೇರಿಸ್ತೇವೆ ಅಂತ ಯಾರು ಅಂತ ಗೊತ್ತಿಲ್ಲ ನನಗೆ. ಅವರು ನಿಮ್ದು ಫೋಟೋನ ಪೂಜೆ ಮಾಡ್ತಾ ಇದ್ರೆ ಮೇಡಮ್ ಹೇಳಿದೆ ನಾನು ಅದನ್ನ. ಫೋಟೋ ನಿಮ್ ಫೋಟೋ ನಾನು ನೋಡಿದ್ದೀನಿ, ಹೂನಾರ ಹಾಕಿ ಪೂಜೆ ಮಾಡಿ. ಆ ಫೋಟೋ ಇಟ್ಕೊಳಕ್ ಆಗಿಲ್ಲ ನಾನು, ಫೋರ್ ಮಂತ್ ಫೈವ್ ಮಂತ್ ಆಯ್ತು ನಾನು ಹೋಗಿ. ದೇವ್ ಚಿಕ್ಕನಲ್ಲಿ ಹೋಗ್ಬೇಕಾದ್ರೆ ಲೆಫ್ಟ್ ಅಲ್ಲಿ ಒಂದು ಆರ್ ಛತ್ರ ಹಾಕಿದ್ದಾರೆ, ಫೋಟೋ ತಮ್ದು ಫೋಟೋ ಹಾಕಿದ್ದಾರೆ, ದೇವ್ರ ಫೋಟೋ ಹಾಕಿದ್ದಾರೆ, ಹೂನಾರ ಹಾಕಿದ್ದಾರೆ. ಅದು ನೋಡಿದೆ ನಾನು ಅವತ್ತೇ, ನನಗೆ ನನಗೆ ಅದು ಫಿಕ್ಸ್ ಆಯ್ತು ನನಗೆ ಅದು. ಇಲ್ಲಿ ಇದ್ಬಿಡೋ ಜರಾಮಾಗೆ, ನೀನು ಇರೋ ಗಂಟನು ಇಲ್ಲ ಆರಾಮಾಗಿರ್ಬೋದು. ಆಯ್ತು ಸರಿನಾ? ಆಯ್ತು, ಖುಷಿಯಾಗಿರೋ. ಖುಷಿಯಾಗಿರ್ತೀನಿ, ಖುಷಿಯಾಗಿರ್ತೀನಿ ಅಲ್ಲವಾ? ಏನಿಲ್ಲ, ಕಟ್ಟಿಸ್ಬೇಕು. ಬೇಡಿ ಬೇಡಿ, ನನಗೇನು ಬೇಡ, ನನಗೇನು ಬೇಡ, ಅಲ್ಲೂ ಬೇಡ, ಏನು ಬೇಡ. ದೇವರು ಬೇಗ ಒಳ್ಳೆ ಸಾವು ಕೊಟ್ಬಿಟ್ರೆ ಸಾಕು, ಇನ್ನೇನು ಏನು. ಒಳ್ಳೆ ಸಾವು ಜಾಗ ತೋರಿಸವನೇ ದೇವರು, ಬೇಗ ಒಳ್ಳೆ ಸಾವು. ನಾನು ಅದೊಂದೇ ಕೇಳಿದ್ದೀನಿ, ಚೆನ್ನಾಗಿರ್ಬೇಕು ನೀವು ಸರಿನಾ? ನೀವು ಅಂದ್ರೆ ಆಲ್ದ ಮರ ಇದ್ದಂಗೆ ನಮ್ಗೆಲ್ಲ ಆಶೀರ್ವಾದ ಮಾಡ್ತಾ ಇರ್ಬೇಕು. ನಮ್ಮ ಸುಮಾರು ಜನ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ. ಶ್ರೀಲಕ್ಷ್ಮಿಯವ್ರ ಮನೆಯವ್ರು ಬಂದರೆ ಹೇಳ್ರಿ, ಹೋಗಿ ಒಂದಿನ ನೋಡ್ಕೊಂಡು ಬನ್ನಿ ಅಂತ. ಅವ್ರು ಅನ್ನ ಕೊಟ್ಟಿದ್ದಾವೆ, ಅಪ್ಪ ಏನು ತೊಂದರೆ ಇಲ್ವಾ, ಇದು ಒಂದ ಎರಡವ, ಏನು ತೊಂದರೆ? ತುಂಬ ತೊಂದರೆ ಆಗದೆ ಇಲ್ಲ ಕಣವ, ಎಲ್ಲ ಏನು ಯೋಚನೆ ಮಾಡುವ ಭಗವಂತ ಆರಾಮಾಗಿ ಇರೋದು.